ನಮಸ್ಕಾರ, ವೆಲ್ಕಮ್ ಟು ಥೈಲ್ಯಾಂಡ್ ಚಾನಲ್. ನಾನು ನಿಮ್ಮ ರಂಜಿತಾ. ಇವತ್ತು ನನ್ನ ಚಾನಲ್ಲಿ ನಾನು ಒಂದು ಫೇಸ್ ಪ್ಯಾಕ್ ತೋರಿಸ್ಕೊಟ್ಟಿದ್ದೀನಿ. ಕಣ್ರಿ, ಸಮ್ಮರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ನಮ್ಮ ಸ್ಕಿನ್ನ ಕ್ಲಿಯರ್ ಹಾಗೂ ಗ್ಲೋಯಿಂಗ್ ಆಗಿ ಇಟ್ಕೊಳ್ಳೋಕೆ ಈ ಫೇಸ್ ಪ್ಯಾಕ್ ತುಂಬ ಉಪಯೋಗ ಆಗಿರುತ್ತೆ. ಈ ವಿಡಿಯೋ ಒಳಗೆ ಹೋಗೋದಕ್ಕಿಂತ ಮುಂಚೆ ನನ್ನ ಥೈಲ್ಯಾಂಡ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗೆ ನನ್ನ ಲೇಟೆಸ್ಟ್ ವೀಡಿಯೋಸ್ಗಾಗಿ ಪಕ್ಕದಲ್ಲೆಲ್ಲ ಬೆಲ್ ಬಟನ್ನ ಒಂದು ಸಾರಿ ಕ್ಲಿಕ್ ಮಾಡಿದ್ರೆ ಸಾಕು, ನನ್ನ ಲೇಟೆಸ್ಟ್ ವೀಡಿಯೋಸ್ ಎಲ್ಲ ನೀವು ನೋಡ್ಬೋದು. ಇವಾಗ ನಾವು ವಿಡಿಯೋ ಒಳಗೆ ಹೋಗೋಣ. ಮೊದಲು 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ತಗೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲಲ್ಲಿ. ಅದ್ರ ಜೊತೆಗೆ ನಾನು 1 ಟೇಬಲ್ಸ್ಪೂನ್ ಅಷ್ಟು ಅರಶಿನದ ಪೌಡ್ರ್ ಹಾಕ್ಕೊತಿದ್ದೀನಿ. ಅದಾದಮೇಲೆ 1/2 ನಿಂಬೆ ಜ್ಯೂಸ್ ಇದರಲ್ಲಿ ಸೇರಿಸ್ಕೊಳ್ಳಿ. ನಿಂಬೆ ಜ್ಯೂಸ್ ನಮಗೆ ಬ್ಲೀಚಿಂಗ್ ಏಜೆಂಟಾಗಿ ಆ್ಯಕ್ಟ್ ಮಾಡುತ್ತೆ ಕಣ್ರಿ, ಅದರಿಂದ ಇದು ತುಂಬ ಒಳ್ಳೆಯದು. ಮತ್ತು ನಾನಿಲ್ಲಿ ಹನಿ ತೊಗೊಂಡಿದ್ದೀನಿ, ನಿಮ್ಗೆ ಯಾವ ಹನಿ ಬೇಕಾದರೂ ತೊಗೋಬೋದು. ಇದನ್ನ ನಾನು 1/2 ಟೇಬಲ್ಸ್ಪೂನ್ ತೊಗೊತೀನಿ. ಹನಿ ಹಾಕೋದ್ರಿಂದ ನಮ್ಮ ಸ್ಕಿನ್ಗೆ ಸ್ಮೂತ್ನೆಸ್ ಸಿಗುತ್ತೆ ಮತ್ತು ಗ್ಲೋಯಿಂಗು ಸಿಗುತ್ತೆ. ಮತ್ತು ನಾನಿಲ್ಲಿ ಅಲೋವೆರಾ ಜೆಲ್ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಾದರೆ ನ್ಯಾಚುರಲ್ ಅಲೋವೆರಾ ಜೆಲ್ ಯೂಸ್ ಮಾಡ್ಬೋದು. 1/2 ಟೇಬಲ್ಸ್ಪೂನ್ ತಗೊಳ್ಳಿ ಅಲೋವೆರಾ ಜೆಲ್. ಮತ್ತು ತುಪ್ಪ, ಇಲ್ಲಾಂದರೆ ಯೋಗಟು ತೊಗೋಬೋದು. ಇಲ್ಲಿ ನಾನು 2 ಟೇಬಲ್ಸ್ಪೂನ್ ಅಷ್ಟು ತುಪ್ಪ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಅಷ್ಟೇ ಕಣ್ರಿ, ಇಷ್ಟು ಇಂಗ್ರೀಡಿಯೆಂಟ್ಸ್ನ ನೀವು ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಫೇಸ್ ಪ್ಯಾಕ್ನ ನೀವು ಒಂದ್ಸಲ ಈ ರೀತಿ ಮಾಡಿಟ್ಕೊಂಡ್ಬಿಟ್ರೆ ಸಾಕು, ಇದನ್ನ ನೀವು ರೆಫ್ರಿಜಿರೇಟ್ರಲ್ಲಿ 1 ವೀಕ್ ಅಥವಾ 15 ಡೇಸು ಸ್ಟೋರ್ ಮಾಡ್ಬೋದು. ಸ್ಟೋರ್ ಮಾಡ್ಕೊಂಡು ನಿಮ್ಗೆ ಯಾವಾಗ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೋಬೋದು. ಸೊ ಈ ರೀತಿ ಫುಲ್ ಸ್ಮೂತ್ ಪೇಸ್ಟ್ ಆಗ್ಬೇಕನ್ರಿ. ಸೊ ಮೊದಲು ಫೇಸ್ ಪ್ಯಾಕ್ ಹಚ್ಚೋದಿಂಕ ಮುಂಚೆ ಈ ರೀತಿ ಫೇಸ್ನ ವಾಶ್ ಮಾಡ್ಕೊಂಬಿಡಿ. ಯಾವುದೇ ರೀತಿಯಾದ ಮೇಕಪ್ಪು, ಕಾಜಲು, ಲಿಪ್ಸ್ಟಿಕ್ ಏನೂ ಇರಬಾರ್ದು ಕಣ್ರಿ ಫೇಸಲ್ಲಿ. ಫೇಸ್ ಫುಲ್ ನೀಟಾಗಿರಬೇಕು. ವಾಟ್ರಲ್ಲಿ ವಾಶ್ ಮಾಡಿಬಿಟ್ಟು ವೈಪ್ ಮಾಡ್ಕೊಂಬಿಡಿ. ಅದಾದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಫೇಸ್ ಪ್ಯಾಕ್ನ ಹಚ್ಕೊಳ್ಳೋಣ. ಯಾವಾಗಲೂ ಫೇಸ್ ಪ್ಯಾಕ್ ಹಚ್ಚಬೇಕಾದ್ರೆ ನೆಕ್ಕಿಗೂ ಹಚ್ಕೊಳ್ಳಿ, ಕತ್ತಿಗೂ ಹಚ್ಕೊಳ್ಳಿ, ಫೇಸು ಮತ್ತು ಕತ್ತಿಗೆ ಎರಡಕ್ಕೂ ಹಚ್ಕೊಳ್ಳಿ. ಈ ಫೇಸ್ ಪ್ಯಾಕ್ನ ನಾವು ಸನ್ ಟ್ಯಾನ್ ಎಲ್ಲೆಲ್ಲ ಆಗಿದೆಯೋ ಅಲ್ಲಲ್ಲಿ ಯೂಸ್ ಮಾಡ್ಬೋದು. ಕೈಯಲ್ಲಿ ಆಗಿದ್ರೂ ಕೈಯಲ್ಲೂ ಯೂಸ್ ಮಾಡ್ಬೋದು, ಕಾಲಲ್ಲೂ ಯೂಸ್ ಮಾಡ್ಬೋದು. ನಾನು ಯಾವಾಗಲೂ ಇದನ್ನ ಒಂದ್ಸಲ ಪ್ರಿಪೇರ್ ಮಾಡ್ಕೊಂಬಿಟ್ಟು ಒಂದು 8 ಟೈಟ್ ಕಂಟೈನರಲ್ಲಿ ರೆಫ್ರಿಜಿರೇಟ್ರಲ್ಲಿ 1-15 ಡೇಸ್ ಸ್ಟೋರ್ ಮಾಡ್ಕೊತೀನಿ. ಯಾವಾಗ ಯಾವಾಗ ಬೇಕೋ ಅವಾಗ ಹಚ್ಕೊತೀನಿ ನಾನು. ಇದನ್ನ ಡೈಲಿ ಯೂಸ್ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ, ಅಥವಾ ನಿಮ್ಗೆ ಯಾವಾಗ ಟೈಮ್ ಇದೆಯೋ ಅವಾಗಲೂ ಯೂಸ್ ಮಾಡ್ಬೋದು ಸನ್ ಟ್ಯಾನ್ ರಿಮೂವ್ ಮಾಡೋಕ್ಕೆ ಮತ್ತು ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಇಟ್ಕೊಳ್ಳೋಕ್ಕೆ. ಇವಾಗ ನನ್ನ ಫೇಸ್ಗೆ ಹಚ್ಚಾಯಿತು, ಮತ್ತು ನಾನು ಲೆಫ್ಟ್ ಹ್ಯಾಂಡ್ಗೆ ಹಚ್ಕೊತೀನಿ ಕಣ್ರಿ. ನಾನು ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ. ಲೆಫ್ಟ್ ಹ್ಯಾಂಡ್ಗೆ ಮಾತ್ರ ಹಚ್ಕೊಂಡು ರೈಟ್ ಹ್ಯಾಂಡ್ಗೆ ಹಚ್ಚಲ್ಲ, ಡಿಫ್ರೆನ್ಸ್ ತೋರಿಸ್ತೀನಿ. ಇದು ಹಚ್ಬಿಟ್ಟು ವಾಶ್ ಮಾಡಾದಮೇಲೆ ನೀವು ಡಿಫ್ರೆನ್ಸ್ ನೋಡ್ಬೋದು ನನ್ನ ಲೆಫ್ಟ್ ಹ್ಯಾಂಡ್ಗೆ ರೈಟ್ ಹ್ಯಾಂಡ್ಗೆ. ಸೊ ಹಚ್ಕೊಂಡಾದಮೇಲೆ 20 ಮಿನಿಟ್ಸ್ ಇದನ್ನ ಡ್ರೈ ಆಗಕ್ಕೆ ಬಿಟ್ಬಿಡಿ. ಇದನ್ನ 20 ನಿಮಿಷ ಡ್ರೈ ಆಗಕ್ಕೆ ಬಿಡಿ. 20 ನಿಮಿಷ ಆದಮೇಲೆ ನೋಡಿ, ಈ ರೀತಿ ಕೈಯಲ್ಲಿ ಮಾಡಿದ್ರೆ ನಮಗೆ ಫುಲ್ ಡ್ರೈ ಆಗಿದೆ. ಸೊ ಇದನ್ನು ನಾವು ಸ್ಕ್ರಬ್ ಹೆಂಗೆ ಮಾಡ್ಕೊತೀವಿ ಸ್ಕ್ರಬ್ಬಿಂಗು, ಆ ರೀತಿ ಸ್ಕ್ರಬ್ಬಿಂಗ್ ಥರ ಪ್ಲೇನ್ ವಾಟ್ರಲ್ಲಿ ವಾಶ್ ಮಾಡ್ಕೊಳ್ಳಿ ಸ್ಕ್ರಬ್ ಮಾಡಿಕೊಂಡು ಫೇಸ್ನ. ಸೊ ಇವಾಗ ನಾನು ವಾಟ್ರಲ್ಲಿ ವಾಶ್ ಮಾಡ್ಕೊಂಬಂದಿದ್ದೀನಿ ಕಣ್ರಿ. ಸೊ ಫೇಸ್ನ ಮತ್ತು ಕೈನ ಮೊದಲು ಟವಲಲ್ಲಿ ಈ ಥರ ಕ್ಲೀನ್ ಮಾಡ್ಕೊಂಬಿರಿ ವಾಟ್ರೆಲ್ಲ. ಸೊ ಮೊದಲು ನಾನು ಕೈ ತೋರಿಸ್ತೀನಿ ನೋಡಿ, ನನ್ನ ಲೆಫ್ಟ್ ಹ್ಯಾಂಡ್ ಎಷ್ಟು ಬ್ರೈಟ್ ಆಗಿದೆ ರೈಟ್ ಹ್ಯಾಂಡ್ಗಿಂತ, ನೀವು ನೋಡ್ಬೋದು ರಿಸಲ್ಟ್ಸ್ನ ಡೈರೆಕ್ಟಾಗಿ. ಸೊ ಇವಾಗ ನೀವು ನನ್ನ ಫೇಸ್ ನೋಡ್ಬೋದು ಎಷ್ಟು ಗ್ಲೋಯಿಂಗ್ ಆಗಿದೆ ಅಂದ್ಬಿಟ್ಟು, ಮತ್ತು ಸನ್ ಟ್ಯಾನ್ ಎಲ್ಲನೂ ರಿಮೂವ್ ಆಗಿದೆ. ಸೊ ಇದನ್ನ ನೀವು ಮನೇಲಿ ಟ್ರೈ ಮಾಡಿ, ರಿಸಲ್ಟ್ಸ್ ನಿಮ್ಗೆ ಖಂಡಿತ ಸಿಗತ್ತೆ. ಈ ಫೇಸ್ ಪ್ಯಾಕ್ ನಾವು ಮನೇಲಿರೋ ಪದಾರ್ಥಗಳನ್ನು ಯೂಸ್ ಮಾಡ್ಕೊಂಡು ಮಾಡಿದ್ದೀವಿ ಕಣ್ರಿ. ಸೊ ಇದನ್ನು ನೀವು ಡೈಲಿ ಬೇಸಿಸಾಗೂ ಯೂಸ್ ಮಾಡ್ಬೋದು. ಮತ್ತು ನೀವು ಯಾರಾದರೂ ಇನ್ನೂ ನನ್ನ ಥೈಲ್ಯಾಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗೆ ನನ್ನ ಲೇಟೆಸ್ಟ್ ವೀಡಿಯೋಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿಬಿಡಿ. ಇದನ್ನ ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂದ್ಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಥ್ಯಾಂಕ್ ಯು.